ಮುಂದಿನ ಕ್ಷೇತ್ರ ಕೊನೆ ಕ್ಷೇತ್ರ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇಲ್ಲಿ ಬಿಜೆಪಿಯಿಂದ ನಿರಂಜನ್ ಕುಮಾರ್ ಅವರು ಎಂ ಎಲ್ ಎ ನಿರಂಜನ್ ಕುಮಾರ್ಗೆ ಕೂಡ ಈ ಬಾರಿ ಟಿಕೆಟ್ ಸಿಗುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ ಪಕ್ಷ ಡಿಸೈಡ್ ಮಾಡ್ತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಇಂದ ಗಣೇಶ್ ಪ್ರಸಾದ್ ಹಾಗೆ ಜೆಡಿಎಸ್ ಇಂದ ಕಡಬೂರು ಮಂಜುನಾಥ್ ನಿಲ್ಲೋದು ಫಿಕ್ಸ್ ಅಂತ ಆಗಿದೆ ಹೀಗಾಗಿ ಇಲ್ಲೇನಿದೆ ನಿರಂಜನ್ ಪರವಾದ ಅಲೆ ಇದೆಯಾ ಅಥವಾ ಚಿತ್ರಣ ಈ ಸಲ ಬದಲಾಗುತ್ತಾ ಗಣೇಶ್ ಪ್ರಸಾದ್ ಕಡೆ ತಿರುಗುತ್ತಾ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ ಇಲ್ಲ ಇದು ಟಫ್ ಐಟಿರ್ತಕ್ಕಂಥ ಕ್ಷೇತ್ರ ನಿರಂಜನ್ ಸತತವಾಗಿ ಮೂರು ಬಾರಿ ಸೋತವರು ನಂತರ ಗೆದ್ದವರು ಹೌದು ನಿರಂಜನ್ ಪಿಯಿಂದ ಸೋತಿದ್ರು ಬಿಜೆಪಿಯಿಂದ ಸೋತಿದ್ರು ಬೈ ಎಲೆಕ್ಷನ್ ಸೋತಿದ್ರು ನಂತರ ಜನ ಗೆಲ್ಸಿದ್ರು ಬಟ್ ನಿರಂಜನ್ ಏನಂದ್ರೆ ಜನ ಅಧಿಕಾರ ಕೊಡೋದು ಅವಕಾಶ ಅಷ್ಟೇ ಶಾಶ್ವತ ಅಲ್ಲ ಎಂಎಲ್ಎ ಎ ಐದು ವರ್ಷ ಟರ್ಮ್ ಸರ್ಕಾರ ಸರಿ ಇಲ್ಲ ಅಂದ್ರೆ ಎರಡು ವರ್ಷಕ್ಕೂ ಚುನಾವಣೆ ಬರುತ್ತೆ ಮೂರಕ್ಕೂ ಬರುತ್ತೆ ನಾಲ್ಕು ಬರುತ್ತೆ ಹೌದು ಐದು ವರ್ಷದ ಅವಧಿಯಲ್ಲಿ ತಗ್ಗಿ ಬಗ್ಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಚುನಾವಣೆ ಅವಕಾಶ ಕೊಡ್ತಾರೆ ಸಿಕ್ಕ ಅವಕಾಶ ಇದೇ ನನಗೆ ನಾನು ಸಾಯಿ ಅವ್ರಿಗೆ ಹಿಂಗೆ ಇರತ್ತೆ ಅಂದ್ರೆ ಆಗಲ್ಲ ಇಲ್ಲಿ ನಿರಂಜನ್ ಕುಮಾರ್ ಗೆ ಏನು ಅಂತಂದ್ರೆ ಮೂಡ್ಗುರು ಸು ಸುನಿಲ್ ಹಾಲು ಒಕ್ಕೂಟದ ಅಧ್ಯಕ್ಷ ಏನು ಸೋಮಣ್ಣ ಬೆಂಬಲಿಗ ಸ್ವಲ್ಪ ವಿಜೇಂದ್ರ ಕಡೆ ಚೆಚ್ಚ ಕಡೆ ಸೋಮಣ್ಣ ಯಗನೇಶ್ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿಜೇಂದ್ರೋಮಣ್ಣ ಇದಾರಲ್ಲ ನಂದೊಂದಿರಲಿ ಅಂತ ಮಾಡ್ತಿರ್ತಾರೆ ಬಟ್ ಒಂದು ಪಕ್ಷ ಅಂತ ಬಂದಾಗ ಪಕ್ಷವಾಗಿ ಸ್ಟ್ರಾಂಗ್ ಬಿಜೆಪಿ ಇದೆ ಬಟ್ ಅಲ್ಲಿ ಪಕ್ಷದಲ್ಲಿ ಟಿಕೆಟ್ ಫೈಟ್ ಬೇರೆ ಬೇರೆ ಲೆಕ್ಕಾಚಾರ ಇರೋ ಕಾರಣ ನಿರಂಜನ್ ವಿರೋಧಿ ಬಣ ಪಕ್ಷದಲ್ಲೇ ಸ್ಟ್ರಾಂಗ್ ಆಗಿರೋ ಕಾರಣ ಒಂದಷ್ಟು ವ್ಯತ್ಯಾಸ ಬಿಜೆಪಿ ಇದೆ ಅಂಡ್ ಗಣೇಶ್ ಪ್ರಸಾದ್ ಗುಡ್ಡ ನಿರಂಜನ್ ಗುಡ್ಡ ಅಂದ್ರೆ ನಿರಂಜನ್ ನಿರಂಜನ್ ಗಣೇಶ್ ಪ್ರಸಾದ್ ಈಗ ಅವಕಾಶ ಆದ್ಮೇಲೆ ಮುಂದೆ ನೋಡ್ಬೇಕು ಅವ್ರ ಕತೆ ಏನು ಅಂತ ಅವ್ರ ತಂದೆ ಅವ್ರ ತಾಯಿ ಕಾರಣಕ್ಕೆ ಗಣೇಶ್ ಪ್ರಸಾದ್ಗೆ ಶಕ್ತಿ ಎರಡನೇದು ಅಂದ್ರೆ ಕಡಬೂರ್ ಮಂಜುನಾಥ್ ಬಿಜೆಪಿಯಿಂದ ಬಿಟ್ಟು ರೈಸ್ ಜೆಡಿಎಸ್ ಹೋಗಿರೋದು ಒಂದು ಮೈನಸ್ ಇವೆಲ್ಲವೂ ಕೂಡ ನಡೀತಾ ಇದೆ ನೋಡಬೇಕು ಏನಾಗತ್ತೆ ಅಂತ ಸದ್ಯಕ್ಕೆ ಗುಂಡ್ಲುಪೇಟೆ ಈ ತಿಂಗಳು ಚೇಂಜಸ್ ಆಗ್ತಿರ್ತದೆ ಎವ್ರಿ ಮಂತ್ ಅಚೇಚೆ ಬಟ್ ಸದ್ಯಕ್ಕೆ ಗುಂಡ್ಲುಪೇಟೆ ಕಾಂಗ್ರೆಸ್ ಮುನ್ನಡೆ ಇದೆ ಅಲ್ಪ ಮುನ್ನಡೆ ಹೌದು ಚೇಂಜಸ್ ಆಗತ್ತೆ ಅರ್ಥನೇ ಇರುತ್ತೆ ನೋ ಚೇಂಜಸ್ ಏನು ಹಿಂಗೆ ಇರುತ್ತೆ ಫಿಕ್ಸ್ ಅಂತ ಏನಿಲ್ಲ ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೊಳ್ಳೇಗಾಲದಲ್ಲಿ ಬಿಜೆಪಿ ಚಾಮರಾಜನಗರ ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಹಾಗೂ ಹೊಲೂರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ನಾಲ್ಕು ಕ್ಷೇತ್ರದಲ್ಲಿ ಒಂದರಲ್ಲಿ ಬಿಜೆಪಿ ಒಂದರಲ್ಲಿ ಜೆ ಡಿ ಎಸ್ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ವೀಕ್ಷಕರೇ ಒಟ್ಟಾರೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳನ್ನ ನೋಡೋದೇ ಆದ್ರೆ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಎರಡು ಬಿ ಜೆ ಪಿ ಮೂರು ಕಾಂಗ್ರೆಸ್ ಆರು ಜೆ ಡಿ ಎಸ್ ಚಿಕ್ಕಬಳ್ಳಾಪುರದ ಐದು ಕ್ಷೇತ್ರದಲ್ಲಿ ಒಂದು ಬಿ ಜೆ ಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಎರಡು ಅದರ್ಸ್ ಹಾಗೆ ಕೋಲಾರದ ಆರು ಕ್ಷೇತ್ರದಲ್ಲಿ ನಾಲ್ಕು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರದಲ್ಲಿ ಒಂದು ಬಿ ಜೆ ಪಿ ಒಂದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಮೂರರಲ್ಲಿ ಹಾಗೆ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆ ಡಿ ಎಸ್ ನಾಲ್ಕರಲ್ಲಿ ಆ್ಯಂಡ್ ಹಾಸನ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಹಾಗೆ ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಮೈಸೂರು ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಹಾಗೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರದಲ್ಲಿ ಒಂದರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಈ ಮೂಲಕ ಒಟ್ಟು ಅರವತ್ತೊಂದು ವಿಧಾನಸಭಾ ಕ್ಷೇತ್ರ ಬರ್ತಾಳೆ ಮೈಸೂರಲ್ಲಿ ಬೆಂಗಳೂರು ಹೊರತುಪಡಿಸಿ ಇದರಲ್ಲಿ ಹತ್ತರಲ್ಲಿ ಬಿಜೆಪಿ ಇಪ್ಪತ್ ಕಾಂಗ್ರೆಸ್ ಇಪ್ಪತ್ತಾರಲ್ಲಿ ಜೆ ಡಿ ಎಸ್ ಎರಡರಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ